ನಮಸ್ಕಾರ, ಸುದ್ದಿ ವಾರ್ತೆಗಳಿಗೆ ಸ್ವಾಗತ. ನಾನು ಶಾಹಿನ. ಈಗ ಮುಖ್ಯಾಂಶಗಳು. ಇನ್ನು ಪತ್ತೆಯಾಗದ ಪೆರ್ಗೋಡಿ ವೇದಾವತಿಯವರ ಮೊಬೈಲ್ ಕೊಲೆ ಆರೋಪಿ ಕರುಣಾಕರ ಕೊಯ್ಕುಳಿಯಲ್ಲಿ ಎಸೆದಿದ್ದ ಮೊಬೈಲ್ಗೆ ವ್ಯಾಪಕ ಶೋಧ. ಮೊಬೈಲ್ ಪತ್ತೆ ಮಾಡಲಾಗದೆ ಹಿಂತಿರುಗಿದೆ ಬಾಂಬ್ ಪತ್ತೆದಳ. ಮಳೆಗಾಲದಲ್ಲಿ ಅಂಗಳ ನಿರ್ವಹಣೆಗೆ ವಿನೂತನ ವಿಧಾನ. ಅಂಗಳಕ್ಕೆ ಹುಲ್ಲು ಬಾರದಂತೆ ಪ್ಲಾಸ್ಟಿಕ್ ಹೊದಿಕೆ. ಬಾಂಚಿಕೋಡಿಯ ಬಾಲಸುಬ್ರಹ್ಮಣ್ಯ ಅವರ ಹೊಸ ಶೋಧ. ಪ್ರವಾಸಿಗರನ್ನು ಆಕರ್ಷಿಸುವ ಸೋಣಂಗೇರಿಯ ಮಿನಿ ಜಲಪಾತ. ಮಳೆಗಾಲದಲ್ಲಿ 4 ತಿಂಗಳು ಉಕ್ಕಿ ಹರಿಯುವ ಹಾಲ್ನೊರೆ. ಸುಳ್ಯ ಬೆಳ್ಳಾರೆ ರಸ್ತೆಯಿಂದಲೇ ಕಾಣುವ ನಿಸರ್ಗ ಸೌಂದರ್ಯ. ಈಗ ವಾರ್ತೆಗಳ ವಿವರ. ಪೆರ್ಗೋಡಿ ವೇದಾವತಿ ಕೊಲೆ ಆರೋಪಿ ಕರುಣಾಕರ ಕೊಯ್ಕುಳಿಯಲ್ಲಿ ರಸ್ತೆ ಬದಿಯ ಪೊದೆಗೆ ಎಸೆದಿದ್ದ ಮೊಬೈಲ್ ಫೋನ್ ಇನ್ನೂ ಪತ್ತೆಯಾಗಿಲ್ಲ. ಮೆಟ್ಟಿನಡಕ ಸಮೀಪದ ಪೆರ್ಗೋಡಿ ವೇದಾವತಿ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿರುವ ಆರೋಪಿ ಕರುಣಾಕರ ಅವರು ವೇದಾವತಿ ಅವರನ್ನ ಕೊಂದು ಅಲ್ಲಿಂದ ಚಿನ್ನಾಭರಣಗಳನ್ನು ಹಾಗೂ ವೇದಾವತಿ ಅವರ ಮೊಬೈಲ್ ಫೋನ್ ಅನ್ನು ಕಳವುಗೈದಿದ್ದರು. ಚಿನ್ನಾಭರಣವನ್ನು ಪುತ್ತೂರಿನ ಖಾಸಗಿ ಫೈನಾನ್ಸ್ನಲ್ಲಿ ತನ್ನ ಸಂಬಂಧಿಕರ ಹೆಸರಿನಲ್ಲಿ ಇಟ್ಟು ಸಾಲ ಪಡೆದಿದ್ದ. ಮೊಬೈಲ್ನನ್ನು ಕೊಯ್ಕುಳಿ ಬಳಿ ಕಾಡಿಗೆ ಎಸೆದಿರುವುದಾಗಿ ಪೊಲೀಸರಿಗೆ ತಿಳಿಸಿದ. ಕೆಲವು ದಿನಗಳಿಂದ ಮೊಬೈಲ್ಗಾಗಿ ಕೊಯ್ಕುಳಿ ಬಳಿ ಪೊಲೀಸರು ತೀವ್ರ ಹುಡುಕಾಟ ನಡೆಸುತ್ತಿದ್ದರು, ಆದರೆ ಅದು ಪತ್ತೆಯಾಗಿರಲಿಲ್ಲ. ಗುರುವಾರ ಮಂಗಳೂರಿನ ಬಾಂಬ್ ಪತ್ತೆ ಹಾಗೂ ನಿಷ್ಕ್ರಿಯ ದಳ ಆಗಮಿಸಿ ತಮ್ಮ ಸಲಕರಣೆಗಳಿಂದ ಹುಡುಕಾಟ ನಡೆಸಿದರು, ಆದರೂ ಮೊಬೈಲ್ ಪತ್ತೆಯಾಗಿಲ್ಲ. ಮಳೆಗಾಲದಲ್ಲಿ ಅಂಗಳ ನಿರ್ವಹಣೆಗೆ ಸವಾಲಿನ ಕೆಲಸ. ಅಲ್ಲಲ್ಲಿ ನೀರು ನಿಂತು ಜಾರುವುದು ಸಾಮಾನ್ಯ. ಅಂಗಳದಲ್ಲಿ ಹುಲ್ಲು ಬಾರದಂತೆ ಪ್ಲಾಸ್ಟಿಕ್ ಹೊದಿಕೆ ಹೊದಿಸುವ ಪ್ರಯತ್ನವನ್ನು ಮಾಡಿ ಯಶಸ್ಸು ಕಂಡಿದ್ದಾರೆ ಐವರ್ನಾಡು ಗ್ರಾಮದ ಬಾಂಜಿಕೋಡಿಯ ಬಾಲಸುಬ್ರಹ್ಮಣ್ಯ. ರಭಸವಾಗಿ ಬೀಳುವ ಮಳೆಗೆ ಅಂಗಳದ ಮಣ್ಣು ಕೊಚ್ಚಿ ಹೋಗುವುದು, ಕಳೆ ಮತ್ತು ಹುಲ್ಲುಗಳು ಬೆಳೆಯುವುದು ಸಾಮಾನ್ಯ. ಬೇಸಿಗೆ ಬಂದಾಗ ಅಡಿಕೆ ಒಣಗಿಸಲು ಅಂಗಳವನ್ನು ಮತ್ತೆ ಸಿದ್ಧ ಮಾಡಬೇಕಾಗುತ್ತದೆ. ಕಳೆ ಮತ್ತು ಹುಲ್ಲುಗಳನ್ನು ಕೀಳುವುದು, ಸಮತಟ್ಟು ಮಾಡುವುದಕ್ಕೆ ಸಾಕಷ್ಟು ಕೂಲಿಯಾಳುಗಳು ಬೇಕು. ಇದಕ್ಕೆ ಬಾಂಜಿಕೋಡಿಯ ಬಾಲಸುಬ್ರಹ್ಮಣ್ಯ ಅವರು ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ತಮ್ಮ ಮನೆಯ ಅಂಗಳ ಪೂರ್ತಿ ಕಪ್ಪು ಬಣ್ಣದ ಸಿಲ್ಪಾಲಿನ್ ಪ್ಲಾಸ್ಟಿಕ್ ಟರ್ಪಾಲ್ ಹಾಸಿದ್ದಾರೆ. ಪ್ರತಿ ಚದರ ಅಡಿಗೆ 1.20 ರೂಪಾಯಿಯಂತೆ ತಮ್ಮ ಮನೆಯ ಅಂಗಳ ಪೂರ್ತಿ ಕಪ್ಪು ಬಣ್ಣದ ಸಿಲ್ಪಾಲಿನ್ ಪ್ಲಾಸ್ಟಿಕ್ ಟರ್ಪಾಲ್ ಹಾಸಿದ್ದಾರೆ. ಪ್ರತಿ ಚದರ ಅಡಿಗೆ 1.20 ರೂಪಾಯಿಯಂತೆ 18 ಅಡಿ ಅಗಲ ಹಾಗೂ 50 ಮೀಟರ್ ಉದ್ದ 35 GSM ದಪ್ಪದ ಒಂದು ಬಂಡಲ್ಗೆ 3,000. ಇಂತಹ 5 ಬಂಡಲ್ ಟರ್ಪಾಲ್ಗಳನ್ನು ಅಂಗಳಕ್ಕೆ ಹಾಸಿದ್ದಾರೆ. ಟರ್ಪಾಲ್ನ ಸುತ್ತಲೂ ಹಾಗೂ ಜಾಯಿಂಟ್ ಇರುವಲ್ಲಿ ಅಡಕೆ ಮರದ ತಟ್ಟೆಗಳನ್ನು ಇಟ್ಟು ಅದರ ಮೇಲೆ ಕಲ್ಲನ್ನು ಇಟ್ಟಿದ್ದಾರೆ. ಇದರಿಂದಾಗಿ ಗಾಳಿ ಬಂದಾಗ ಟರ್ಪಾಲ್ ಹಾರಿ ಹೋಗುವುದಿಲ್ಲ. 4 ವರ್ಷ ಹಿಂದೆ 1 ಬಂಡಲ್ ಟರ್ಪಾಲ್ ತಂದು ಪ್ರಾಯೋಗಿಕವಾಗಿ ಅಂಗಳಕ್ಕೆ ಹಾಸಿದ್ದಾರೆ. ಟರ್ಪಾಲ್ ಹಾಸಿದಲ್ಲಿ ಮಣ್ಣು ಸವಕಳಿ ಇಲ್ಲ ಹಾಗೂ ಹುಲ್ಲು ಕೂಡ ಬಂದಿಲ್ಲ. ನಂತರ ವರ್ಷಗಳಲ್ಲಿ 4,000 ಚದರ ಅಡಿ ಇರುವ ತಮ್ಮ ಇಡೀ ಅಂಗಳದಲ್ಲಿ ಇದನ್ನು ಹಾಸಿದ್ದಾರೆ. ಮೊದಲ ಅಡಿಕೆ ಕೊಯ್ಲು ಸಂದರ್ಭ ಅಂಗಳ ಶುಚಿ ಮಾಡಲು 15,000 ಖರ್ಚು ಬರುತ್ತಿತ್ತು, ಆದರೆ 15,000 ಖರ್ಚು ಮಾಡಿ ಟರ್ಪಾಲ್ ಹಾಸಿದ್ದರಿಂದ ಈಗ ಈ ಸಮಸ್ಯೆ ಇಲ್ಲ. 4 ವರ್ಷ ಆಗಿದೆ, ಟರ್ಪಾಲ್ಗೆ ಯಾವುದೇ ಹಾನಿಯೂ ಆಗಿಲ್ಲ ಎನ್ನುತ್ತಾರೆ ಬಾಲಸುಬ್ರಹ್ಮಣ್ಯ. ಕೂಲಿ ಕಾರ್ಮಿಕರ ಸಮಸ್ಯೆಯಿಂದಾಗಿ ಅಡಿಕೆ ತೆಗೆಯುವ ಸಮಯಕ್ಕೆ ನಮಗೆ ಅಂಗಳವನ್ನು ನೀಟಾಗಿ ಮಾಡಿಕೊಳ್ಳಿಕ್ಕೆ ಆಗುದಿಲ್ಲ. ಹಾಗೆ ಈ ಹುಲ್ಲು ಬರುವುದು, ಅದನ್ನು ಕ್ಲೀನ್ ಮಾಡುವುದು, ಅದಕ್ಕೆ ಮಡಲು ಇತ್ಯಾದಿ ಹಾಕುವುದು, ಅದನ್ನು ರಿಪೇರಿ ಮಾಡುವ ಕಷ್ಟ ನೋಡುವಾಗ ಈ ತರ ಒಂದು ಪ್ಲಾಸ್ಟಿಕ್ ಹಾಕಿದ್ರೆ ಹೇಗಾಗಬಹುದು ಅಂತ ಹೇಳುವ ಒಂದು ಐಡಿಯಾ ಬಂತು. ಐಡಿಯಾ ಬಂದು ಅವರ ಹತ್ರ ಹೋಗಿ ವಿಚಾರಿಸುವಾಗ ಅದಕ್ಕೆ ಆಗುವಂತಹದ್ದು ನಮಗೆ ನಮ್ಮ ಬಜೆಟ್ಗೆ ತಕ್ಕಂತೆ ಸ್ಕ್ವೇರ್ ಫೀಟ್ಗೆ 1.20 ರೂಪಾಯಿ ಹಾಗೆ ಕೊಡುವ ಅಂತೇಳಿ ಅವರು ಹೇಳಿದರು. ಆ ಪ್ರಕಾರ ನಾವು ತಂದು ಫಸ್ಟ್ ಪ್ರಥಮ ವರ್ಷದಲ್ಲಿ ಒಂದು 2 ಶೀಟ್ ಮಾತ್ರ ತಗೊಂಡು ಬಂದು ಪ್ರಾಯೋಗಿಕವಾಗಿ ಹಾಕಿ ನಾವು ಮಾಡಿದ್ದು ನಮಗೆ ಸಾಕಷ್ಟು ಪ್ರಯೋಜನ ಉಂಟು ಅಂತೇಳಿ ಕಂಡು ಬಂತು. ಆದ ಕಾರಣ ನಾವು ಅದನ್ನು ಮತ್ತೆ 2 ವರ್ಷದಲ್ಲಿ ಮತ್ತೆ 2-4 ಶೀಟ್ ಹಾಗೆ ಸೇರ್ಪಡೆ ಮಾಡಿ 6 ಶೀಟು ಮಾಡಿ ಇಡೀ ಅಂಗಳವನ್ನು ಈಗ ನಾವು ಕವರ್ ಆಗುವ ಹಾಗೆ ನಾವು ಈ ಸರಿಗೆ ಫುಲ್ಲು ಇಡೀ ಅಂಗಳವನ್ನು ನಾವು ಕವರ್ ಮಾಡಿದ್ದೇವೆ. ಇದರಿಂದಾಗಿ ನಮಗೆ ಏನಂದ್ರೆ ಸಾಕಷ್ಟು ಇಡೀ 1 ವರ್ಷದ ಕ್ಲೀನ್ ಮಾಡಲಿಕ್ಕೆ ಬೇಕಾದಂತಹ ಕೂಲಿಯಲ್ಲಿ ನಾನು 4 ವರ್ಷ ಈಗ ಟರ್ಪಲ್ನಲ್ಲೇ ಸುಧಾರಿಸಿದ್ದೇನೆ. ಯಾಕಂದ್ರೆ 1 ವರ್ಷಕ್ಕೆ 15,000 ಬೇಕಾದ್ರೆ ಈಗ 15,000 4 ವರ್ಷಕ್ಕೆ ನನಗೆ ಈಗ ಕೆಲಸ ಚಂದ ಆಗಿ ಆಯ್ತು, ಮತ್ತು ಅಂಗಳ ಕೂಡ ಹಾಗೆ ನೀಟಾಗಿ ಉಳಿಯುತ್ತದೆ. ಬೆಳಕು ಹೋಗದಂತೆ ಕಪ್ಪು ಟರ್ಪಲ್ ಮಾತ್ರ ಬಳಸಬೇಕು. ಬಿಳಿ ಬಳಸಿದಲ್ಲಿ ಹುಲ್ಲು ಬರುವ ಸಂಭವವಿದೆ ಎನ್ನುತ್ತಾರೆ ಬಾಲಸುಬ್ರಹ್ಮಣ್ಯ ಅವರು. ಟರ್ಪಲ್ ಮೇಲೆ ತರಕಾರಿಯನ್ನು ಗಿಡಗಳನ್ನು ಬೆಳೆಸಿದ್ದಾರೆ. ದಪ್ಪಕ್ಕೆ ಮಣ್ಣು ಹಾಸಿ ಅದರ ಮೇಲೆ ಸುಡು ಮಣ್ಣು ಮತ್ತು ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಂಡೆ, ಅಲಸಂದೆ, ಸೌತೆಕಾಯಿ ಗಿಡಗಳನ್ನು ಬೆಳೆಸಿದ್ದಾರೆ. ಪ್ಲಾಸ್ಟಿಕ್ಗೆ ಯಾವುದೇ ಹಾನಿ ಆಗಿಲ್ಲ ಎನ್ನುತ್ತಾರೆ ಅವರು. ಅಂಗಳಕ್ಕೆ ಸೋಗೆ ಮಡಲು ಹಾಸುವುದರಿಂದ ನೀರು ನಿಂತು ಸೊಳ್ಳೆಗಳು ಉತ್ಪತ್ತಿಯಾಗುತ್ತವೆ, ಆದರೆ ಪ್ಲಾಸ್ಟಿಕ್ ಹಾಸಿದಲ್ಲಿ ನೀರು ಸುರಾಗವಾಗಿ ಹರಿದು ಹೋಗುತ್ತದೆ, ಅಲ್ಲದೆ ಮಣ್ಣಿನಲ್ಲಿ ಇಂಗುತ್ತದೆ ಎನ್ನುತ್ತಾರೆ ಅವರು.
ತರಕಾರಿ ಮೊದಲೆಲ್ಲ ತರಕಾರಿ ನಾವು ಅಂಗಳದಲ್ಲಿ ಮಳೆಗಾಲ ಮಾಡುವುದು ಎಲ್ಲಾ ಕಡೆ ಉಂಟು. ಆದ್ರೆ ನಾವು ಅದು ಇನ್ನೇನು ಮಾಡುದು ಅಂತೇಳಿ ಅದನ್ನು ಪ್ರಾಯೋಗಿಕವಾಗಿ ಮಾಡಿದೆವು. ಶುರುವಿಗೆ ಅಡಿಕೆ ಸಿಪ್ಪೆ ಸ್ವಲ್ಪ ದಪ್ಪಕ್ಕೆ ಅಡಿಕೆ ಸಿಪ್ಪೆ ಹಾಕಿ ಅದರ ಮೇಲೆ ಮಣ್ಣು ಸುಡುಮಣ್ಣು ಹಾಕಿ ಅದರ ಮೇಲೆ ಗಿಡ ನೆಡೆಸಿದವು ಮಾಡಿದೆವು. ಅದು ಬೆಂಡೆ ಅಳಸಂಡೆ ಇಂತಹ ಕೃಷಿಗಳು ಮಳೆಗಾಲ ಅದರ ಮೇಲೆಯೇ ಮಾಡ್ಲಿಕ್ಕೆ ಆಗ್ತದೆ, ನಮಗೆ ಯಾವ ತೊಂದರೆಯೂ ಬರುವುದಿಲ್ಲ, ಉತ್ತಮವಾಗಿ ಆಗ್ತದೆ. ಬೇರು ಯಾವ ಬೇರು ಕೂಡ ಬೆಂಡೆದಾಗಲಿ ಅಲಸಂಡೆ ನಮ್ಮ ಈ ಮಳೆಗಾಲದ ಯಾವ ತರಕಾರಿ ಸೌತೆ ಯಾವುದು ಮಾಡಿದ್ರು ಕೂಡ ಬೇರೆ ಏನು ಕೆಳಗೆ ಹೋಗುದಿಲ್ಲ, ಟರ್ಪಲ್ ಏನು ತೂತು ಮಾಡುವುದಿಲ್ಲ. ಟರ್ಪಲು ಬಿಸಿಲು ಮಳೆಗೆ ಯಾವುದೇ ತೊಂದರೆ ಆಗುದಿಲ್ಲ. ಸಿಲ್ಪಾಲಿನ್ ಕ್ವಾಲಿಟಿ ಆಗಬೇಕು. ಮತ್ತೆ ಮಾಮೂಲಿ ಆರ್ಡಿನರಿ ಪ್ಲಾಸ್ಟಿಕ್ 80 ಬೀಜಕ್ಕೆ ಸಿಗ್ತದೆ, 60 ಬೀಜಕ್ಕೆ ಸಿಗ್ತದೆ, ಅದನ್ನು ತಗೊಂಡು ಬಂದು ಹಾಸಿ ಅದು 2 ಬಿಸಿಲಿಗೆ ಅದು ಹರಿದು ಹೋಗ್ತದೆ, ಅದು ಪ್ರಯೋಜನ ಇಲ್ಲ. ಸಿಲ್ಪಾಲಿನ್ ಕ್ವಾಲಿಟಿ 35 GSM ಅದೇ ಆಗಬೇಕು. ಕಪ್ಪು ಕಲರು ಬಣ್ಣದ್ದು ಅದಾದ್ರೆ ನಮಗೆ ಯಾವುದೇ ಹುಲ್ಲು ಕೆಳಗಿಂದ ಹುಟ್ಟುವುದಿಲ್ಲ, ಮತ್ತೆ ಬಿಸಿಲು ಮಳೆಗೆ ಹರಿಯುವುದೂ ಇಲ್ಲ. 4 ವರ್ಷ 5 ವರ್ಷಕ್ಕೆ ಅದನ್ನು ಹಾಗೆ ಮುಂದುವರಿಸಿಕೊಂಡು ಹೋಗಬಹುದು, ನಮಗೆ ಯಾವುದೇ ಹೆಚ್ಚಿನ ಖರ್ಚು ಬರುವುದಿಲ್ಲ. ಒಟ್ಟಿನಲ್ಲಿ ಅನಿವಾರ್ಯತೆಯೇ ಅನ್ವೇಷಣೆಗೆ ಕಾರಣವಾಗುತ್ತಿದೆ. ಕೂಲಿಯಾಳುಗಳ ಕೊರತೆ, ರೈತರು ಕಡಿಮೆ ಖರ್ಚಿನಲ್ಲಿ ತಮ್ಮದೇ ಆದ ಪರಿಹಾರವನ್ನ ಕಂಡುಕೊಳ್ಳುತ್ತಿದ್ದಾರೆ. ಇದನ್ನ ಇತರ ರೈತರು ಅನುಸರಿಸಿ ಪ್ರಯೋಜನ ಪಡೆಯಬಹುದು ಎನ್ನುವುದು ಬಾಲಸುಬ್ರಹ್ಮಣ್ಯ ಅವರ ಅನಿಸಿಕೆ. ಮಳೆಗಾಲದಲ್ಲಿ ಸಣ್ಣ ಪುಟ್ಟ ತೊರೆಗಳು ಎತ್ತರದಿಂದ ಧುಮುಕುವಲ್ಲಿ ಜಲಪಾತಗಳನ್ನು ಸೃಷ್ಟಿಸುತ್ತವೆ. ಇಂತಹದೊಂದು ಸಣ್ಣ ಜಲಪಾತ ಸೋಣಂಗೇರಿಯಲ್ಲಿದ್ದು ಸುಳ್ಯ ಬೆಳ್ಳಾರೆ ರಸ್ತೆಯಲ್ಲಿ ಸಾಗುವವರನ್ನು ತನ್ನತ್ತ ಆಕರ್ಷಿಸುತ್ತಿದೆ. ಸೋಣಂಗೇರಿಯಿಂದ ಬೆಳ್ಳಾರೆ ರಸ್ತೆಯಲ್ಲಿ ಕೇವಲ 0.5 ಕಿಲೋಮೀಟರ್ ದೂರ ಕ್ರಮಿಸಿದಾಗ ರಸ್ತೆಗೆ ಹೊಂದಿಕೊಂಡೇ ಆಕರ್ಷಕ ಜಲಪಾತ ಎಲ್ಲರ ಗಮನ ಸೆಳೆಯುತ್ತದೆ. ಖಾಸಗಿ ಜಮೀನಿನ ಮಧ್ಯದಲ್ಲಿ ಇದು ಧುಮುಕುವುದರಿಂದ ಇಲ್ಲಿಗೆ ಕೆಳಗೆ ಇಳಿದು ನಿಸರ್ಗ ಸೌಂದರ್ಯವನ್ನು ನೋಡುವ ಅವಕಾಶವಿಲ್ಲ. ಆದರೆ ಸುಮಾರು 50 ಅಡಿ ಎತ್ತರದಿಂದ 3 ಹಂತಗಳಲ್ಲಿ ಧುಮುಕುವ ಜಲಪಾತದ ಸೌಂದರ್ಯ ರಸ್ತೆ ಬದಿಯಿಂದಲೇ ವೀಕ್ಷಿಸಬಹುದು. ಬಂಡೆಗಳ ಮೇಲಿನಿಂದ ನೀರು ಧುಮ್ಮಿಕುವಾಗ ಬಿಳಿ ಹಾಲಿನಂತೆ ಗೋಚರಿಸುತ್ತದೆ. ಮಳೆ ಜೋರಾಗಿ ಬಂದಾಗ ಹೆಚ್ಚು ನೀರು ಬಂದು ಜಲಪಾತ ಆಕರ್ಷಕವಾಗಿ ಕಾಣುತ್ತದೆ. ಶಾಂತಿನಗರ ನೂರುಲ್ ಇಸ್ಲಾಂ ಮದರಸಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಮದರಸಾ ಅಧ್ಯಕ್ಷ ಪಳ್ಳಿಕುಂಜಿ ಅವರ ನೇತೃತ್ವದಲ್ಲಿ ಶಾಂತಿನಗರ ಮದರಸಾ ವಠಾರದಲ್ಲಿ ನಡೆಯಿತು. ಸದರ್ ಮುಅಲ್ಲಿಂ ಅಬೂಬಕರ್ ಮುಸ್ಲಿಯಾರ್ ದುವಾ ನೆರವೇರಿಸಿದರು. ಕಮಿಟಿಯ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಖಾದರ್, ಸದಸ್ಯರಾದ ಸಾಹುಲ್ ಹಮೀದ್, ಇಸ್ಮಾಯಿಲ್, ಇಬ್ರಾಹಿಂ ಹಾಗೂ ವಿದ್ಯಾರ್ಥಿಗಳು, ಪೋಷಕರು ಉಪಸ್ಥಿತರಿದ್ದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸುಳ್ಯ ನಗರ ಇದರ ಆಶ್ರಯದಲ್ಲಿ ಗುರುಪೂಜಾ ಕಾರ್ಯಕ್ರಮ ಸುಳ್ಯದ ದುರ್ಗಾ ಪರಮೇಶ್ವರಿ ಕಲಾಮಂದಿರದಲ್ಲಿ ನಡೆಯಿತು. ಕರ್ನಾಟಕ ಸಾಮರಸ್ಯ ವೇದಿಕೆಯ ಸಂಚಾಲಕ ವಾದಿರಾಜ್ ಬೌದ್ರಿಕ್ ಭಾಷಣ ಮಾಡಿದರು. ಹಿಂದೂ ಸಮಾಜ ಒಗ್ಗಟ್ಟಾಗಿರಬೇಕೆಂಬ ನಿಟ್ಟಿನಲ್ಲಿ ಡಾಕ್ಟರ್ ಹೆಗಡೆವಾರ್ ಸಂಘವನ್ನು ಆರಂಭಿಸಿದರು. 90 ವರ್ಷಗಳ ಹಿಂದೆ ಈ ಸಂಘವು ಆರಂಭಗೊಂಡಿದೆ. ಹಿಂದೂ ಸಮಾಜದ ಏಳಿಗೆಗಾಗಿ ಪ್ರತಿ ಮನೆಯಲ್ಲಿಯೂ ಒಬ್ಬೊಬ್ಬರನ್ನು ಮುಂದೆ ಬಂದು ಸಂಘದ ಕೆಲಸದಲ್ಲಿ ತೊಡಗಿಸಿಕೊಳ್ಳಬೇಕು. ತ್ಯಾಗ ಮತ್ತು ಸಮರ್ಪಣೆ ಸಂಘದ ಜೀವಾಳ ಎಂದು ಅವರು ಹೇಳಿದರು. ಸಹಜವಾಗಿ ಅವರಿಗೆ ಅನ್ನಿಸಿತು ಬಂದಂತಹ ಮಕ್ಕಳಿಗೆಲ್ಲ ಅಥವಾ ವಿದ್ಯಾರ್ಥಿಗಳಿಗೆಲ್ಲ ವ್ಯಾಸ ಪೂರ್ಣಿಮೆಯ ದಿನ ನಾವೇನು ಗುರುಪೂಜೆಯನ್ನು ಮಾಡಲಿದ್ದೀವಿ ಅಂತ ಹೇಳಿದ್ರೆ ನಾವು ಡಾಕ್ಟರ್ ಹೆಡಗೆವಾರ ಅವರೇ ನಮ್ಮ ಸಂಘದ ಗುರುಗಳು, ಅವರಿಗೆ ಒಂದು ಗೌರವವನ್ನು ಅರ್ಪಿಸ್ತಕ್ಕಂತಹ ಸಮಯ ಇದು ಅಂತಾನೆ ಅವರನ್ನ ಭಾವಿಸಿದ್ರು. ಕೆಲವರು ಸ್ವಲ್ಪ ಯೋಚನೆ ಮಾಡಲು ಅಂದ್ಕೊಂಡಿದ್ರು ಡಾಕ್ಟರ್ ಹೆಡಗೆವಾರ ಅವರು ತಮ್ಮನ್ನ ತಾವು ಯಾವತ್ತೂ ಕೂಡ ಬಿಂಬಿಸಿಕೊಳ್ಳುವವರಲ್ಲ, ಅವ್ರು ಯಾವತ್ತೂ ಅವರನ್ನ ಮುಂದೆ ಇಟ್ಕೊಂಡು ಏನನ್ನು ಮಾಡಲ್ಲ. ಸುಳ್ಯ ವಿಜಯ ಬ್ಯಾಂಕ್ ಶಾಖೆಯ ಶಿವಪ್ರಸಾದ್ ಅಧ್ಯಕ್ಷತೆ ವಹಿಸಿದ್ದರು. ಶಿಸ್ತು, ಸೇವೆ, ದೇಶಭಕ್ತಿ ಸಂಘದಿಂದ ತಿಳಿದು ಬರುತ್ತದೆ ಎಂದವರು ಹೇಳಿದರು.
ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸುಳ್ಯ ತಾಲೂಕು ಸಂಚಾಲಕ ಚಂದ್ರಶೇಖರ್ ತಳ್ಳೂರ ವೇದಿಕೆಯಲ್ಲಿದ್ದರು. ಕಾರ್ಯಕ್ರಮದಲ್ಲಿ 106 ಮಂದಿ ಭಾಗವಹಿಸಿ ಧ್ವಜವಂದನೆಯಲ್ಲಿ ಭಾಗವಹಿಸಿದರು. ಪರಿವಾರಕಾದ ತಿರುವಿನಲ್ಲಿ ಭಾರೀ ಗಾತ್ರದ ಕಂಟೈನರ್ ಪಲ್ಟಿಯಾದ ಘಟನೆ ಗುರುವಾರ ನಸುಕಿನಲ್ಲಿ ನಡೆದಿದೆ. ಮೈಸೂರಿನಿಂದ ಮಂಗಳೂರು ಕಡೆಗೆ ತೆರಳುತ್ತಿದ್ದ ವೇಳೆ ಈ ಘಟನೆ ನಡೆದಿದ್ದು ಯಾವುದೇ ಅಪಾಯ ಸಂಭವಿಸಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವ ಬಿ ರಮನಾಥರೈ ಅವರ ಅಧ್ಯಕ್ಷತೆಯಲ್ಲಿ ಜನಸಂಪರ್ಕ ಸಭೆ ಸುಳ್ಯದ ಕೆವಿಜಿ ಪುರಭವನದಲ್ಲಿ ಜುಲೈ 21ರಂದು ಗುರುವಾರ ಅಪರಾಹ್ನ 3 ಗಂಟೆಗೆ ನಡೆಯಲಿದೆ. ತಾಲೂಕಿಗೆ ಸಂಬಂಧಿಸಿದಂತೆ ಸಾರ್ವಜನಿಕರು ಬೆಳಗಿನಿಂದಲೇ ತಮ್ಮ ಅಹವಾಲುಗಳನ್ನು ಸಲ್ಲಿಸಬಹುದು ಎಂದು ತಹಸೀಲ್ದಾರ್ ಅನಂತಶಂಕರ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಬೆಳ್ಳಾರೆಯ ಜಕರಿಯಾ ಜುಮಾ ಮಸೀದಿಯಲ್ಲಿ ಶೈಕ್ಷಣಿಕ ವರ್ಷದ ದರ್ಸ್ಗೆ ಮಗ್ರಿಬ್ ನಮಾಜ್ ಬಳಿಕ ಮಸೀದಿ ಖತೀಬರಾದ ತಾಜುದ್ದೀನ್ ರಹಮಾನಿಯಾರವರು ಚಾಲನೆ ನೀಡಿದರು. ಮಸೀದಿಯ ಮುಅಲ್ಲಿಂ ಹಸೈನ್ ಅರ್ ಮುಸ್ಲಿಯಾರ್, ಉಪಾಧ್ಯಕ್ಷ ಯುಎಚ್ ಅಬೂಬಕರ್, ಕೋಶಾಧಿಕಾರಿ ಕೆ ಮಮ್ಮಾಲಿ, ಖಿದ್ಮತುಲ್ ಇಸ್ಲಾಂ ಅಸೋಸಿಯೇಷನ್ ಅಧ್ಯಕ್ಷ ಬಿಎ ಬಶೀರ್, ಅನ್ಸಾರಿಯಾ ದಫ್ ಕಮಿಟಿ ಅಧ್ಯಕ್ಷ ಆಶಿರ್ ಎಬಿ ಹಾಗೂ ಜಮಾತಿನ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಬೆಳ್ಳಾರೆಯ ಜಕರಿಯಾ ಜುಮಾ ಮಸೀದಿಯ ನೂತನ ಮುಅಲ್ಲಿಂ ಆಗಿ ಹಸೈನಾರ್ ತಲಪಾಡಿ ಅಧಿಕಾರ ವಹಿಸಿಕೊಂಡಿರುತ್ತಾರೆ. ಇವರು ಈ ಹಿಂದೆ ಮುಹಿಯುದ್ದೀನ್ ಜುಮಾ ಮಸೀದಿ ಅಜಾವರದಲ್ಲಿ 5 ವರ್ಷ ಸೇವೆ ಸಲ್ಲಿಸಿದ್ದಾರೆ. ಜಾಲ್ಸೂರು ಗ್ರಾಮದ ಕದಿಕಡ್ಕ ಶಾಲೆಯಲ್ಲಿ 2 ನೂತನ ಕೊಠಡಿಗಳ ನಿರ್ಮಾಣಕ್ಕೆ ಕರ್ನಾಟಕ ಗಡಿ ಪ್ರದೇಶ ಪ್ರಾಧಿಕಾರದಿಂದ 10 ಲಕ್ಷ ರೂಪಾಯಿ ಮಂಜೂರಾಗಿದ್ದು ತಾಲೂಕು ಪಂಚಾಯತ್ ಸದಸ್ಯ ತೀರ್ಥರಾಮ ಜಾಲ್ಸೂರು ಗುದ್ದಲಿ ಪೂಜೆ ನೆರವೇರಿಸಿದರು. ಜಾಲ್ಸೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಶಿಕಲಾ ಎಸ್ ನಾಯಕ್, ಸದಸ್ಯರುಗಳಾದ ಜನಾರ್ದನ ಆಚಾರ್ಯ, ಅಂಬಿಕಾ, ರುಕ್ಮಿಣಿ, ಸುಳ್ಯ ಲಯನ್ಸ್ ಕ್ಲಬ್ ಅಧ್ಯಕ್ಷೆ ರೇಣುಕಾ ಸದಾನಂದ ಜಾಕೆ, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಕೆಎಂ ಬಾಬು, ಕನಕಮಜಲು ಸೊಸೈಟಿ ಮಾಜಿ ಅಧ್ಯಕ್ಷ ಐಕೆ ಮಹಮ್ಮದ್, ಕನಕಮಜಲು ಸೊಸೈಟಿ ಮಾಜಿ ಅಧ್ಯಕ್ಷ ಐಕೆ ಹೇಮಚಂದ್ರ ಕದಿಕಡ್ಕ, ಶಾಲಾ ಮುಖ್ಯೋಪಾಧ್ಯಾಯಿನಿ ವಾರಿಜಾ, ಸಹ ಶಿಕ್ಷಕ ಉದಯಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಸುಳ್ಯದ ಶ್ರೀರಾಂಪೇಟೆಯಲ್ಲಿ 2 ಬೈಕ್ಗಳ ಮುಖಾಮುಖಿ ಡಿಕ್ಕಿಯಲ್ಲಿ ಸವಾರ ಅಡ್ಕಾರು ಪದವಿನ ಹರೀಶ್ ಗಾಯಗೊಂಡಿದ್ದಾರೆ. ಹರೀಶ್ ಅವರನ್ನು ಸುಳ್ಯದ ಕೆವಿಜಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ರೋಟರಿ ಕ್ಲಬ್ ಬೆಳ್ಳಾರೆ ಟೌನ್ ಇದರ ಪದಗ್ರಹಣ ಕಾರ್ಯಕ್ರಮ ಬೆಳ್ಳಾರೆಯ ನಮೃತ ಕಲಾಮಂದಿರದಲ್ಲಿ ನಡೆಯಿತು. ರೋಟರಿ ಜಿಲ್ಲಾ 3181ರ ನಿಯೋಜಿತ ಜಿಲ್ಲಾ ಗವರ್ನರ್ ಎಂಎಂ ಸುರೇಶ್ ಚೆಂಗಪ್ಪ ಪದಗ್ರಹಣ ನೆರವೇರಿಸಿದರು. ನಿರ್ಗಮನಾಧ್ಯಕ್ಷ ರವೀಂದ್ರಗೌಡ ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯದರ್ಶಿ ಮೋನಪ್ಪ ತಂಬಿನಮಕ್ಕಿ ವರದಿ ವಾಚಿಸಿದರು. ನೂತನ ಅಧ್ಯಕ್ಷರಾಗಿ ಪ್ರಭಾಕರ ಆಳ್ವ ಅಧಿಕಾರ ಸ್ವೀಕರಿಸಿದರು. ಡಿಸ್ಟ್ರಿಕ್ಟ್ ಅಸಿಸ್ಟೆಂಟ್ ಗವರ್ನರ್ ಶ್ಯಾಮಸುಂದರ ರೈ, ಝೋನಲ್ ಲೆಫ್ಟಿನೆಂಟ್ ಆಸ್ಕರ್ ಆನಂದ್, ಸುಳ್ಯ ರೋಟರಿ ಕ್ಲಬ್ನ ಅಧ್ಯಕ್ಷ ಗಿರಿಜಾ ಶಂಕರ್, ನಮಿತಾ ಪಿ ಆಳ್ವ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಕಾರ್ಯದರ್ಶಿ ಚಂದ್ರಹಾಸ ರೈ ಪುಡ್ಕಜೆ ವಂದಿಸಿದರು. ಶಿವರಾಮ ಅಮಳ ಕಾರ್ಯಕ್ರಮ ನಿರೂಪಿಸಿದರು. ಅಜ್ಜವರದ ಚೈತನ್ಯ ಸೇವಾಶ್ರಮದಲ್ಲಿ ಗುರು ಪೂರ್ಣಿಮೆಯನ್ನು ಆಚರಿಸಲಾಯಿತು. ಆಶ್ರಮದ ಸ್ವಾಮಿ ಯೋಗೇಶ್ವರಾನಂದ ಸರಸ್ವತಿಯವರು ಭಗವತಿ ಮಂದಿರದಲ್ಲಿ ಕಾರ್ಯಕ್ರಮ ಉದ್ಘಾಟಿಸಿ ಗುರು ಪೂರ್ಣಿಮೆಯ ಮಹತ್ವವನ್ನು ವಿವರಿಸಿದರು. ಮಂಗಳೂರಿನ ಫಿಷರೀಸ್ ಕಾಲೇಜಿನ ನಿವೃತ್ತ ಪ್ರೊಫೆಸರ್ ಡಾಕ್ಟರ್ ಡಿಎಸ್ ಶೇಷಪ್ಪಗೌಡ ಅಧ್ಯಕ್ಷತೆ ವಹಿಸಿದ್ದರು. ಸುಳ್ಯ ಸೈಂಟ್ ಬ್ರಿಜಿಟ್ ಚರ್ಚಿನ ಧರ್ಮಗುರು ವಿನ್ಸೆಂಟ್ ಡಿಸೋಜಾ, ಕೆವಿಜಿ ಎಂಜಿನಿಯರಿಂಗ್ ಕಾಲೇಜಿನ ಪ್ರಾಧ್ಯಾಪಕ ಅನಿಲ್ ಬಿವಿ, ಉದ್ಯಾನವನ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಸಾಯಿ ಗೀತಾ ಜ್ಞಾನೇಶ್ ಮುಖ್ಯ ಅತಿಥಿಗಳಾಗಿದ್ದರು. ಸ್ವಾಮೀಜಿಯವರು ಬರೆದ 97ನೇ ಕೃತಿ ನಮ್ಮನೆ ದೇವರು ಮತ್ತು 98ನೇ ಕೃತಿ ಧರ್ಮದ ದಾರಿಯಲ್ಲಿ ಎಂಬ 2 ಕೃತಿಗಳನ್ನು ಸಮಾರಂಭದಲ್ಲಿ ಬಿಡುಗಡೆ ಮಾಡಲಾಯಿತು. ಸುಳ್ಯದ ಸಾಹಿತಿ ಹಾಗೂ ಜ್ಯೋತಿಷಿ ಭೀಮರಾವ್ ವಾಸ್ಟರ್ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು. ಆಶ್ರಮದ ವಿದ್ಯಾರ್ಥಿ ತೀರ್ಥೇಶ್ ವಂದಿಸಿದರು. ಬೆಳ್ಳಾರೆಯ ಪತಂಜಲಿ ಯೋಗ ಸಮಿತಿ ವತಿಯಿಂದ ಗುರುವಂದನಾ ಕಾರ್ಯಕ್ರಮ ಅಜಪಿಲ ಮಹಾಲಿಂಗೇಶ್ವರ ಸಭಾಭವನದಲ್ಲಿ ನಡೆಯಿತು. ಗಣಪಯ್ಯ ವನಶ್ರೀ ವಿಶೇಷ ಉಪನ್ಯಾಸ ನೀಡಿದರು. ಪ್ರಸಾದ್ ಸೇವಿತ ಸ್ವಾಗತಿಸಿ ಯೋಗ ಶಿಕ್ಷಕಿ ಸರಸ್ವತಿ ವಂದಿಸಿದರು. ಕಳೆದ 6 ವರ್ಷಗಳಿಂದ ಬೆಳ್ಳಾರೆಯ ಅಜಪಿಲ ಮಹಾಲಿಂಗೇಶ್ವರ ಸಭಾಭವನದಲ್ಲಿ ನಿರಂತರ ಯೋಗ ಶಿಕ್ಷಣ ನಡೆಯುತ್ತಿದೆ.
ನಿಟ್ಟೆ ಎನ್ಎಂಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ವಿದ್ಯಾರ್ಥಿನಿ ದಿವ್ಯಾ ಅವರು 2014-16 ಸಾಲಿನ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ವಿಭಾಗದ ಎಂಟೆಕ್ ಪದವಿಯಲ್ಲಿ ದ್ವಿತೀಯ ರ್ಯಾಂಕ್ ಗಳಿಸಿ ರಜತ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ. ಇವರು ಬೆಳ್ಳಾರೆಯ ಜಯಪ್ರಸಾದ್ ಜೋಶಿ ಮತ್ತು ಸುಧಾ ಅವರ ಪುತ್ರಿ. ಸುಳ್ಯ ಸೀಮೆ ತೊಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರ ಕಾರ್ಯಗಳು ಬರದಿಂದ ಸಾಗುತ್ತಿದ್ದು ತೊಡಿಕಾನ ಗ್ರಾಮದ ಮರುವಳ ರಾಜೇಂದ್ರ ಪ್ರಸಾದ್ ಮತ್ತು ಮನೆಯವರು ದೇವಳದ ಜೀರ್ಣೋದ್ಧಾರಕ್ಕೆ 1 ಲಕ್ಷ ರೂಪಾಯಿ ದೇಣಿಗೆಯನ್ನು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಪಿಬಿ ದಿವಾಕರ್ ರೈ ಅವರಿಗೆ ಹಸ್ತಾಂತರಿಸಿದರು. ದೇವಸ್ಥಾನದ ಪ್ರಧಾನ ಅರ್ಚಕ ಕೇಶವಮೂರ್ತಿ ಮತ್ತು ಸಿಬ್ಬಂದಿ ವರ್ಗ ಹಾಗೂ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನೆಲ್ಲೂರು ಕೆಂಬ್ರಾಜೆ ಸೊಸೈಟಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುಬ್ರಹ್ಮಣ್ಯ ಭಟ್ ಅವರ ಪತ್ನಿ ಶಾರದಾ ಭಟ್ ಮಂಗಳೂರಿನ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ನಿಧನರಾದರು. ಅವರಿಗೆ 52 ವರ್ಷ ವಯಸ್ಸಾಗಿತ್ತು. ಅವರ ಅಂತ್ಯ ಸಂಸ್ಕಾರವನ್ನ ಮಂಗಳೂರಿನ ದೇರಳಕಟ್ಟೆಯ ಅವರ ಮನೆಯಲ್ಲಿ ನೆರವೇರಿಸಲಾಯಿತು. ಮೃತರು ಪತಿ, ಪುತ್ರಿ ಮಧುಶ್ರೀ, ಪುತ್ರ ಮನೋಜ್ ಕೃಷ್ಣರವರನ್ನ ಅಗಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇನ್ನು ಪತ್ತೆಯಾಗದ ಪೆರ್ಗೋಡಿ ವೇದಾವತಿಯವರ ಮೊಬೈಲ್ ಕೊಲೆ ಆರೋಪಿ ಕರುಣಾಕರ ಕೊಯ್ಕುಳಿಯಲ್ಲಿ ಎಸೆದಿದ್ದ ಮೊಬೈಲ್ಗೆ ವ್ಯಾಪಕ ಶೋಧ. ಮೊಬೈಲ್ ಪತ್ತೆ ಮಾಡಲಾಗದೆ ಹಿಂತಿರುಗಿದೆ ಬಾಂಬ್ ಪತ್ತೆದಳ. ಮಳೆಗಾಲದಲ್ಲಿ ಅಂಗಳ ನಿರ್ವಹಣೆಗೆ ವಿನೂತನ ವಿಧಾನ. ಅಂಗಳಕ್ಕೆ ಹುಲ್ಲು ಬಾರದಂತೆ ಪ್ಲಾಸ್ಟಿಕ್ ಹೊದಿಕೆ. ಬಾಂಚಿಕೋಡಿಯ ಬಾಲಸುಬ್ರಹ್ಮಣ್ಯ ಅವರ ಹೊಸ ಶೋಧ. ಪ್ರವಾಸಿಗರನ್ನು ಆಕರ್ಷಿಸುವ ಸೋಣಂಗೇರಿಯ ಮಿನಿ ಜಲಪಾತ. ಮಳೆಗಾಲದಲ್ಲಿ 4 ತಿಂಗಳು ಉಕ್ಕಿ ಹರಿಯುವ ಹಾಲ್ನೊರೆ. ಸುಳ್ಯ ಬೆಳ್ಳಾರೆ ರಸ್ತೆಯಿಂದಲೇ ಕಾಣುವ ನಿಸರ್ಗ ಸೌಂದರ್ಯ. ಇದು ಈವರೆಗಿನ ಸುದ್ದಿ. ನಿರಂತರ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಚಾನೆಲ್.